ಒಳ್ಳೆ ಧೀಮಂತ ನಾಯಕ ಸಿಕ್ಕಿದಾನೆ, ಆ ಸಿಂಹ ಅವನೇನೆ, ಆ ಯಪ್ಪನೇ. ಒಳ್ಳೆ ಧೀಮಂತ ನಾಯಕ ಸಿಕ್ಕಿದಾನೆ, ಆ ಸಿಂಹ ಅವನೇನೆ, ಆ ಯಪ್ಪನೇ. ಅಷ್ಟು ಅದ್ಭುತ. ಬಾಯಿ ಮುಚ್ಚಿದ್ರು ಕಷ್ಟ, ಬಾಯಿ ತೆರೆದ್ರು ಕಷ್ಟ ಅಲ್ವಾ? ಇಲ್ಲ ಇಲ್ಲ, ಅದು ತಪ್ಪಿದೆ. ನಾನು ಹೇಳ್ತೀನಿ ಕೇಳಿ, ಆ ಅಶೋಕ ಲಾಂಛನವನ್ನು ಮಾಡಿದ್ದು ಮ್ಯೂಸಿಯಮಲ್ಲಿ ನೋಡಬೇಕು ಇವ್ರು ಹೋಗಿ. ಯಥಾವತ್ತು ಮಾಡಿರೋದದು ಮ್ಯೂಸಿಯಮಲ್ಲಿ, ಏನು ಆ ಕಾಲದಲ್ಲಿ ಅದನ್ನು ಶೇಖರಣಿಸಿ ಇಟ್ಟಿದ್ದಾರೆ, ಅದನ್ನೇ ಯಥಾವತ್ತು ಮಾಡಿದ್ದು. ವರ್ಷ ಅದರ ಲಾಂಛನ ಮುಚ್ಚಿತ್ತು, ಈಗ ಬಹಳ ಸ್ವಾಭಿಮಾನದಿಂದ ಬಾಯಿ ತಕ್ಕಡಿ ಮಾಡೇ ಮಾಡುತ್ತೆ, ಈಗಲೇ ಮಾಡ್ತಾ ಇದೆ. ನರಸಂಹಾರಕ್ಕಾಗಿ ಬಾಯಿ ತೆರೆದಿದೆ ಅನ್ನುವಂಥದ್ದು ಪ್ರತಿಪಕ್ಷದವರ ಒಂದು ಆರೋಪ. ಇಲ್ಲ ಇಲ್ಲ, ಅದು ಮಾತಾಡ್ತಾರೆ. ಏನು ಮಾಡೋಕ್ಕಾಗ ನಿಮಗೊಂದು ಉದಾಹರಣೆ ಹೇಳಿದ್ನಲ್ಲ, ಗುರುಪೀಠಗಳನ್ನ ಬಿಡಲ್ಲ, ದೇವರನ್ನ ಬಿಡಲ್ಲ, ತಂದೆ ತಾಯಿಗಳನ್ನ ಬಿಡಲ್ಲ, ಸಂಸ್ಕೃತಿನ ಬಿಡೋದಿಲ್ಲ, ನಮ್ಮತನನ ಬಿಡೋದಿಲ್ಲ, ಯಾವುದನ್ನು ಬಿಡೋದಿಲ್ಲ. ಎಲ್ಲದಕ್ಕೂ ಕೂಡ ಮಾತಾಡುವಂಥದ್ದೇ ಪ್ರವೃತ್ತಿ ಉಳಿಸ್ಕೊಂಡಿದ್ದಾರೆ. ಆದರೆ ಒಂದು ನಾವು ನೆನಪಿಟ್ಕೋಬೇಕಾಗಿರೋದು ಏನು ಅಂದರೆ, ಮಾತಾಡುವರ ಸಂಖ್ಯೆ ಎಷ್ಟು, ಆರಾಧಿಸುವರ ಸಂಖ್ಯೆ ಎಷ್ಟು ಅಂತ. ಆರಾಧಿಸುವ ಸಂಖ್ಯೆ 98%, ಮಾತಾಡುವ ಸಂಖ್ಯೆ 2%. ಅವ್ರಿಗೆ ಶುಭವಾಗಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.